ವಿಶೇಷತೆಗಳಿದೆ. ಅಂತಹ ವೈಶಿಷ್ಟ್ಯತೆಯಲ್ಲಿ ದೆಹಲಿಯ ವಾಯು ಮಾಲಿನ್ಯವೂ ಕೂಡ ಒಂದು. ಇಡೀ ದೇಶದಲ್ಲಿ ವಾಯು ಮಾಲಿನ್ಯದಲ್ಲಿ ದೆಹಲಿ ಅಗ್ರಸ್ಥಾನವನ್ನು ಪಡೆಯುತ್ತೆ. ಇಡೀ ವಿಶ್ವದಲ್ಲಿ ವಾಯು ಮಾಲಿನ್ಯದಲ್ಲಿ ದೆಹಲಿ 4ನೇ ಸ್ಥಾನವನ್ನು ಪಡೆಯುತ್ತೆ. ನೀವು ನೋಡ್ತಿರಬಹುದು ರಾಷ್ಟ್ರ ರಾಜಧಾನಿಯಾದ ದೆಹಲಿಯಲ್ಲಿ ಇರುವಂತಹ ವಾಯು ಮಾಲಿನ್ಯದ ಮಟ್ಟ. ಕಳೆದ 4 ವರ್ಷಗಳಿಂದ ದೆಹಲಿ ಗ್ಯಾಸ್ ಚೇಂಬರ್ ಆಗಿ ಪರಿಣಾಮಗೊಂಡಿದೆ. ಇಂತಹ ರಾಷ್ಟ್ರ ರಾಜಧಾನಿ ನಮಗೆ ನಿಜವಾಗ್ಲೂ ಬೇಕಾ? ಡೆಲ್ಲಿಯ ಮೊದಲನೆಯ ಸಂಚಿಕೆ ಉಸಿರಾಡುವ ಗಾಳಿ ದೆಹಲಿಯಲ್ಲಿ ವಿಷಕಾರಿ. ದೆಹಲಿಯಲ್ಲಿ ಪಾಲ್ಯೂಷನ್ ಎಷ್ಟೇ ಇರಲಿ, ವಾಯು ಮಾಲಿನ್ಯದ ಮಟ್ಟ ಎಲ್ಲಿಗೆ ತಲುಪಲಿ, ಆದ್ರೆ ದೆಹಲಿ ಟೂರಿಸ್ಟ್ಗಳಿಗೆ ಮಾತ್ರ ಯಾವತ್ತೂ ಆಕರ್ಷಣೀಯ ಸ್ಥಳವೇ. ದೆಹಲಿಯಲ್ಲಿ ಕರ್ನಾಟಕದಿಂದ ಬಂದಿರುವಂತಹ ಕೀರ್ತನ, ಉಡುಪಿಯಿಂದ ಬಂದಿರುವಂತಹ ಕೀರ್ತನ ನಮಗೆ ನಮ್ ಜೊತೆ ಇವತ್ತು ಮಾತಾಡ್ತಾ ಇದಾರೆ. ಡೆಲ್ಲಿಯಲ್ಲಿ ಇರುವಂತಹ ಇಷ್ಟು ಪಾಲ್ಯೂಷನ್ಗೆ ರೀಸನ್ ಏನಾದ್ರೂ ಗೊತ್ತಾ ನಿಮ್ಗೆ? ಯಾಕೆ ಡೆಲ್ಲಿಯಲ್ಲಿ ಇಷ್ಟು ವಾಯು ಮಾಲಿನ್ಯ ಮಟ್ಟ ಇಷ್ಟು ಯಾಕೆ ಹೆಚ್ಚಿದೆ ಅನ್ನೋದು? ಅಷ್ಟ ಐಡಿಯಾ ಇಲ್ಲ ಯಾಕಂದ್ರೆ, ಬಟ್ ಇಲ್ಲಿ ಟ್ರಾಫಿಕ್ ನೋಡಿ ತುಂಬಾ ಸಾಕಾಗ್ತಿದೆ. ಫಸ್ಟ್ ರೀಸನ್ ಟ್ರಾಫಿಕ್ ಅಂತ ಅನಿಸ್ತಿದೆ, ಬೇರೆ 90% ಬಿಕಾಸ್ ಆಫ್ ಟ್ರಾಫಿಕ್ ಐ ಫೀಲ್. ಕಾರಣ ಏನು? ನಿಮಗೆ ಡೆಲ್ಲಿಗೆ ಬಂದಿದ ತಕ್ಷಣ ಏನ್ ಸಿಂಪ್ಟಮ್ಸ್ ಇತ್ತು? ಇಲ್ಲಿ ಎಷ್ಟೋ ಜನಕ್ಕೆ ತುಂಬಾ ಕೆಮ್ಮಿತ್ತು, ಕಣ್ಣುರಿ ಆಗ್ತಿತ್ತು, ನಿಮಗೂ ಆ ರೀತಿ ಏನಾದ್ರು ಸೆನ್ಸೇಷನ್ಸ್? ಲೈಕ್ ತುಂಬಾ ಹೆಡ್ ಏಕ್ ಬರುತ್ತೆ ಕಾನ್ಸ್ಟೆಂಟ್ಲಿ. ಮಾಸ್ಕ್ ಹಾಕೊಳ್ಳಿ, ವಿದೌಟ್ ಮಾಸ್ಕ್ ಹೊರಗೆ ಹೋದ್ರೆ ತುಂಬಾ ಹೆಡ್ ಏಕ್ ಬರ್ತಿದೆ. ಸೊ ಕಾನ್ಸ್ಟೆಂಟ್, ಆಮೇಲೆ ತುಂಬಾ ವಾಟರ್ ಕುಡಿಬೇಕಿಲ್ಲ, ಫುಲ್ ಡಿಹೈಡ್ರೇಟೆಡ್ ಫೀಲ್ ಆಗ್ತಿದೆ. ಸೊ ತುಂಬಾ ಲೈಕ್ ಇಶ್ಯೂಸ್ ಬರ್ತಿದೆ, ಒಂದೊಂದೇ ಬರ್ತಿದೆ ಇಶ್ಯೂಸ್. ಓಕೆ, ಮತ್ತೊಮ್ಮೆ ಡೆಲ್ಲಿಗೆ ಬರ್ತೀರಾ ಇಷ್ಟು ಪಾಲ್ಯೂಷನ್ ಇದ್ಕೊಂಡು? ಈ ಟೈಮ್ ಅಲ್ಲಿ ಆದ್ರೆ ಖಂಡಿತ ಇಲ್ಲ. ನೋಡಿದ್ರಲ್ಲ, ಈ ಕಡೆ ಟೂರಿಸ್ಟ್ ಗಳಾಗಿರ್ಬಹುದು, ಆ ಕಡೆ ಪೊಲೀಸ್ ಅವರಾಗಿರ್ಬಹುದು, ಈ ಕಡೆ ಮಕ್ಕಳಾಗಿರ್ಬಹುದು, ವೃದ್ಧರಾಗಿರ್ಬಹುದು, ಎಲ್ಲರೂ ಕೂಡ ಈ ವಿಷಕಾರಿ ಗಾಳಿಯಿಂದ ಎಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅಂತ. ದೆಹಲಿಗೆ ಬಂದಿರುವಂತಹ ಕನ್ನಡಿಗರ ಕತೆ ಒಂದು ಕಡೆ, ಆದ್ರೆ ಹೊರದೇಶದಿಂದ ಬಂದಿರುವಂತಹ ಜನರ ಕತೆ ಮತ್ತೊಂದು. ವಾಟ್ಸ್ ಯುವರ್ ನೇಮ್? ಅದ್ರಿಯಾನಾ. ವೇರ್ ಆರ್ ಯು ಫ್ರಮ್? ಸ್ಪೇನ್. ಸೊ ಯು ಲಿವ್ ಇನ್ ಡೆಲ್ಲಿ? ಯೆಸ್, ಐ ಲಿವ್ ಇನ್ ಡೆಲ್ಲಿ. ಹೌ ಡು ಯು ಸೀ ದ ಪಾಲ್ಯೂಷನ್ ಇನ್ ಡೆಲ್ಲಿ ನೌ? ಹೊರಬೋ, ಯು ಕ್ಯಾಂಟ್ ಬ್ರೀತ್, ಯುವರ್ ಐಸ್ ಹರ್ಟ್, ಇಟ್ಸ್ ಟೆರಬೋ. ವಾಟ್ ಯು ಥಿಂಕ್ ದ ರೀಸನ್ ಫಾರ್ ಪಾಲ್ಯೂಷನ್ ಇನ್ ಡೆಲ್ಲಿ ನೌ? It's from what I understand, it's a mix of things. First the temperatures have dropped a bit, and then the crop burning that is happening in Punjab and Haryana, that's killing it. So what do you think, how can we actually curb the pollution in Delhi? I think that the solution is the government's trying to sit down and trying to stop the crop burning, trying to reduce the amount of cars in Delhi, the industrial activity that is happening, and that's the only way to reduce this. ದೆಹಲಿಯ ಗಾಳಿ ವಿಷಕಾರಿ, ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿನ ವಾಯು ಮಾಲಿನ್ಯದಿಂದ ಯಾವ ಮಟ್ಟಕ್ಕೆ ತೊಂದರೆಗೆ ಒಳಗಾಗಿದ್ದಾರೆ ನೀವೇ ನೋಡಿದ್ರಲ್ಲ.
ದೆಹಲಿಯಲ್ಲಿ ಇರುವಂತಹ ಜನರ ಕಷ್ಟ ಒಂದ್ ಕಡೆ ಆದ್ರೆ ಇಡೀ ದಿನ ಹೊರಗಡೆ ನಿಂತ್ಕೊಂಡು ಟ್ರಾಫಿಕ್ ನಲ್ಲಿ ಟ್ರಾಫಿಕ್ ನ ಸಂಭಾಲಿಸುವಂತಹ ಈ ಪೊಲೀಸರ ಗೋಳು ಮತ್ತೊಂದು ಕಡೆ. ಈ ಪೊಲ್ಯೂಷನ್ ಬಗ್ಗೆ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಭಯ್ಯ ಆಪ್ಕೋ ಕ್ಯಾ ಲಗ್ತಾ ಹೈ ಕಿ ಇತ್ನಾ ಪೊಲ್ಯೂಷನ್ ದಿಲ್ಲಿ ಮೇ ಕ್ಯೂ ಹೋ ರಹೆ ಹೈ. दिल्ली में क्यों हो रहे, पिछले साल भी ऐसे हो रहा था, कुछ इसका कारण सही नहीं बताया. लेकिन ये हरियाणा यूपी कई साइड में ये खेती बाड़ी वो चावल और गेहूँ काटने के बाद कुछ जलाता होगा, ऐसे भी हो सकता है. इसका सही आंसर मेरे को इतनी आइडिया नहीं है. सरकार की तरफ से आपका कुछ छुट्टी विट्टी मिलता है जब ऐसे हो जाता है या जब इतना पॉल्यूशन बहुत ज़्यादा बढ़ जाता है? पोल्यूशन ऐसे होने से पुलिस वाला का छुट्टी हो गया तो कैसे ट्रैफिक चलाएगा? ऐसे नहीं है, स्कूलों के बच्चों के लिए छुट्टी वगैरह देता है. वैसे हमारे लिए छुट्टी के लिए कोई मना नहीं है, छुट्टी भी मिल जाता है. ऐसे कुछ कारण होता तो छुट्टी का कोई मना नहीं है. ಮಕ್ಕಳಿಗಾದ್ರೆ ಸ್ಕೂಲಿಗೆ ಸ್ಕೂಲಲ್ಲಿ ಮಕ್ಕಳಿಗಾದ್ರೆ ರಜಾ ನೀಡ್ತಾರೆ, ಆದರೆ ನಾವು ಏನೇ ಇರಲಿ, ಪೊಲ್ಯೂಷನ್ ಇರಲಿ, ಗಾಳಿ ಇರಲಿ, ಮಳೆ ಇರಲಿ, ಚಳಿ ಇರಲಿ, ನಾವು ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ದೆಹಲಿಯ ಜನತೆಯ ಸರ್ಕಾರಿ ನೌಕರರ ಗೋಳು. ಈ ವಾಯು ಮಾಲಿನ್ಯವನ್ನ ಹೇಗ್ ತಡಕಬಹುದು, ಇದರಿಂದ ಹೇಗ್ ಹೊರಗ್ ಬರಬಹುದು ಅಂತ ನಾವು ಜನರನ್ನ ಕೇಳಿದಾಗ ಅವ್ರು ಹೇಳುವಂತ ಮಾತುಗಳು ಇವು. ನಿಲ್ದಿರುವಂತಹ ಈ ವಾಯು ಮಾಲಿನ್ಯದಿಂದ ಹೊರಗಡೆ ಬರೋದಿಕ್ಕೆ ಉಪಾಯನೇ ಇಲ್ವಾ ನಮ್ಗೆ? ಖಂಡಿತ ಇದೆ. ಇಲ್ಲಿ ಸಾರ್ವಜನಿಕ ಬಸ್ ವ್ಯವಸ್ಥೆಗಳಾಗ್ಲಿ, ಮೆಟ್ರೋ ವ್ಯವಸ್ಥೆಗಳಾಗ್ಲಿ ಜನ ಉಪಯೋಗಿಸೋದಿಲ್ಲ. ಈವನ್ ಶಾಲಾ ವಾಹನಗಳು ಕೂಡ ಅಷ್ಟೇ, ಅವರ ತಂದೆ ತಾಯಂದರು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಸೆಕ್ಟರ್ ಏರಿಯಾಗಳಲ್ಲಿ, ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಇರೋ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಬಿಡಲಿಕ್ಕೆ ಅಂತ ದೊಡ್ಡ ದೊಡ್ಡ ಗಾಡಿಗಳನ್ನ ತರ್ತಾರೆ. ಅದರ ಅವಶ್ಯಕತೆ ಖಂಡಿತ ಇಲ್ಲ. ನೀವು ಯಾವುದೇ ಒಂದು ಬಜಾರ್ಗೆ ಹೋಗಿ, ಮಾಲ್ಗೆ ಹೋಗಿ, ಎಲ್ಲೇ ಹೋಗಿ ನಿಮಗೆ ಪಾರ್ಕಿಂಗ್ ಸಿಕ್ಕೋದಿಲ್ಲ. ಎಲ್ಲರೂ ಇಲ್ಲಿ ಒಂದು ಶೋ ಆಫ್ ಕಲ್ಚರ್ ಯಾವ ಲೆವೆಲ್ಗೆ ಜನಕ್ಕೆ ಹಾಳು ಮಾಡಿದೆ ಅಂತಂದರೆ, ಮಾತಾಡ್ತಾರೆ ಚಿಕ್ಕ ಪುಟ್ಟದಕ್ಕೆಲ್ಲ ಅವರು ದೊಡ್ಡ ದೊಡ್ಡ ಗಾಡಿಗಳನ್ನ ತೆಗಿತಾರೆ ನಾಲ್ಕು ಜನಕ್ಕೆ ತೋರಿಸ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಅದು ಕೂಡ ಇದು ಪರಿಸರ ಮಾಲಿನ್ಯಕ್ಕೆ ಒಂದು ಇನ್ನೊಂಥರ ದಾರಿ ಮಾಡಿಕೊಡ್ತಾ ಇದೆ. ಜನರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಯೂಸ್ ಮಾಡಬೇಕು, ಬಸ್ಗಳಾಗಿರ್ಬೋದು ಅಥವಾ ಮೆಟ್ರೋಗಳಾಗಿರ್ಬೋದು. ಈಗ ಅವರು ಊಬರ್ ಮತ್ತು ಓಲಾದಲ್ಲಿ ಕೂಡ ಅವರು ಬೈಕ್ಗಳು ಬಿಡ್ತಾರೆ, ಓಲಾ ಬ್ಯಾಕ್ಸಿ ಆಗಿರ್ಬೋದು ಅಥವಾ ಊಬರ್ ಬೈಕ್ ಇರ್ಬೋದು, ಊಬರ್ ಮೋಟೋ, ಅದನ್ನು ಉಪಯೋಗಿಸಿದ್ರು ಕೂಡ ಅಷ್ಟೇ, ತುಂಬ ಥರದಿಂದ ನಾವು ಪರಿಸರ ಮಾಲಿನ್ಯ ಹಾಳಾಗದಿದ್ದಂಗೆ ನಾವು ತಡಿಬೋದು. ಆದರೆ ಜನರು ಅದಕ್ಕೆ ಸ್ಪಂದಿಸಿದ್ರೆ ಮಾತ್ರ ಕಾರಣ, ಬರೀ ಸರ್ಕಾರ ರೂಲ್ಸ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಜನ ಕರ್ನಾಟಕದಿಂದ ದೆಹಲಿಗೆ ಬಂದಂತಹ ಕನ್ನಡಿಗರು, ಇಲ್ಲಿ ವಾಸವಾಗಿರುವಂತಹ ಕನ್ನಡಿಗರು, ಇಲ್ಲಿರುವಂತಹ ಪೊಲ್ಯೂಷನ್, ಇಲ್ಲಿರುವಂತಹ ಕಾರ್ಖಾನೆಗಳಾಗಿರಬಹುದು, ಇಲ್ಲಿ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಬೆಳೆಗಳನ್ನ ಸುಡೋದ್ರಿಂದ ಆಗಿರುವಂತಹ ಪೊಲ್ಯೂಷನ್, ಇದನ್ನೆಲ್ಲ ಸಹಿಸಿಕೊಂಡು ದೆಹಲಿಯಲ್ಲಿ ಇರಬೇಕು ಅಂತ ಅನ್ಸುತ್ತ? ನಿಜವಾಗ್ಲೂ ಅನ್ಸಲ್ಲ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಾವು ಅಲ್ಲಿ ಇರಬೇಕಾದ್ರೆ, ನಮ್ಮ ಊರಲ್ಲಿ ಇರಬೇಕಾದ್ರೆ, ದೆಹಲಿ ದೆಹಲಿ ಅಂದರೆ ಎಲ್ಲರೂ ಹೇಳ್ತಿದ್ರು ದೆಹಲಿ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ ಅಂತ. ಬಟ್ ಇಲ್ಲಿ ಬಂದ್ಬಿಟ್ಟು ನೋಡಿದ್ಮೇಲೆ ನಮಗೆ ಆಕ್ಚುಲಿ ಸುಮಾರು ನನ್ನ ಫ್ರೆಂಡ್ಸು ಹಿಂದೆ ಹೋಗ್ಬಿಟ್ರು, ಯಾಕೆಂದರೆ ಅವ್ರಿಗೆ ಹೆಲ್ತ್ ಸಸ್ಟೈನ್ ಮಾಡಲಿಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಹಿಂದೆ ಹೋಗ್ಬಿಟ್ರು. ಸೊ ನಾವು ಹೇಗೋ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಈ ಥರ ಎಲ್ಲ ಬರ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಡಾಕ್ಟರ್ಸ್ನ ಅಪ್ರೋಚ್ ಮಾಡಿ ಹಾಗೆ ಹೀಗೆ ಅಂತ ಹೇಗೋ ಮತ್ಲಬ್ ಇದು ಮಾಡ್ತಾ ಇದ್ದೀವಿ. ಸೊ ನನಗೆ ಅನ್ಸಲ್ಲ ಡೆಲ್ಲಿ ಇಟ್ ಶುಡ್ ರಿಮೈನ್ ಆ್ಯಸ್ ಅ ಕ್ಯಾಪಿಟಲ್ ಅಂತ. ಸೊ ಇಟ್ಸ್ ಬೆಟರ್ ಟು ಶಿಫ್ಟ್ ಇಟ್. ಒಂದು ವೇಳೆ ಈ ಥರನೇ ಕಂಟಿನ್ಯೂ ಆದರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಶಿಫ್ಟ್ ಇಟ್.
ವಾಯುಮಾಲಿನ್ಯ ಆದಂತಹ ಸಮಯದಲ್ಲಿ ಈ ಸಮಯದಲ್ಲಿ ನೀವು ಫೇಸ್ ಮಾಡುವಂತ ಕಾಯಿಲೆಗಳು ಏನು, ಏನ್ ಎಕ್ಸಾಕ್ಟ್ಲಿ? ಮಕ್ಕಳಾಗಿರಬಹುದು ಅಥವಾ ದೊಡ್ಡವರಾಗಿರಬಹುದು, ವೃದ್ಧರಾಗಿರಬಹುದು, ಏನ್ ಸಮಸ್ಯೆಗಳು? ಆಕ್ಚುಲಿ ಇದನ್ನ ತುಂಬಾ ಪ್ರಾಬ್ಲಮ್ ಇದೆ. ಇದು ಮಕ್ಕಳಿಗೆ ಉಸಿರು ಕಟ್ಟೋದು ಮತ್ತೆ ಕಪ ಜಾಮ್ ಆಗೋದು, ಇದಾಗೋದು, ಉಸಿರು ಕಟ್ಟೋದು, ಇದು ತುಂಬಾ ಜಾಸ್ತಿ. ಏನು ಒಂದು 5 ದಿನ ನೋಡ್ತಿದ್ದೀನಿ ನಮ್ಮ ಮಕ್ಕಳಿಗೆ ಈ ಪ್ರಾಬ್ಲಮ್ ಮನೇಲಿ ಸ್ಟಾರ್ಟ್ ಆಗಿದೆ. ಮತ್ತು 6 ಈವ್ನಿಂಗ್ ಅಂತೂ ಮಾರ್ಕೆಟ್ಗೆ ಅಂತೂ ಹೋಗೋಕ್ಕೇ ಸಾಧ್ಯವೇ ಇಲ್ಲ. ಅದೇ ರೋಗದ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತಾ ಇದೆ, ಕೆಮ್ಮು ಇತ್ಯಾದಿ. ಸಮಸ್ಯೆ ದೆಹಲಿಯಲ್ಲಿ ತಾಂಡವಾಡ್ತಾ ಇದೆ. ದೆಹಲಿ ನಮ್ಮ ರಾಷ್ಟ್ರ ರಾಜಧಾನಿಯಾಗಿ ಉಳಿಬೇಕಾ? ಖಂಡಿತವಾಗಿ ವಾಸ್ತವವಾಗಿ ನೋಡಿದ್ರೆ ಇದು ಉಳಿಬಾರ್ದು ಅನ್ಸುತ್ತೆ. ಆದ್ರೆ ದೆಹಲಿ ಸರ್ಕಾರ MCD ಮೇಲೆ, MCD ಅವರು ಹರಿಯಾಣದ ಮೇಲೆ ಹಾಕ್ತಾ ಇದ್ದಾರೆ. ಅದೇ ರೀತಿ ಅನಧಿಕೃತವಾದ ಕಾರ್ಖಾನೆಗಳಾಗ್ಲಿ, ಎಂದು ಮುಗಿದೆ ಇರುವಂತ ಕಟ್ಟಡ ಕಾಮಗಾರಿಗಳಾಗ್ಲಿ ನಡೀತಾನೆ ಇರ್ತವೆ. ಅದ್ರ ಬಗ್ಗೆ ಯಾವುದೇ ಕಟ್ಟುನಿಟ್ಟಿನ ಕಾನೂನಿಲ್ಲ, ರೀತಿ ನೀತಿ ಇಲ್ಲ. ಹಾಗೆ ಸಾರ್ವಜನಿಕ ಸಾರಿಗೆನೂ ಸಹ ಜನ ಬಳಸಕ್ಕೆ ಹಿಂದೇಟಾಗ್ತಿದ್ದಾರೆ. ಯಾಕೆಂದ್ರೆ ಅವರವರ ಒಂದು ಶೋ ಆಫ್ ಕಲ್ಚರಿಂದಾಗಿ, ಇವೆಲ್ಲ ಕಾರಣಗಳಿಂದಾಗಿ ಪರಿಸರ ಮಾಲಿನ್ಯ ತುಂಬಾ ಆಗಿದೆ. ಅದರಲ್ಲೂ ದಕ್ಷಿಣ ಭಾರತದವರಿಗೆ ಇಲ್ಲಿನ ಚಳಿ ಮತ್ತು ಬಿಸಿಲು ಆಲ್ರೆಡಿ ತುಂಬಾ ತೊಂದರೆ ಕೊಡುತ್ತೆ. ಅದ್ರ ಮಧ್ಯೆ ಈ ಮಾಲಿನ್ಯ ಬೇರೆ ಬಂದಿದ್ದರಿಂದ ಜನ ಇಲ್ಲಿ ಬರೋಕ್ಕೆ ಬೆಚ್ಚಿ ಬೀಳ್ತಾ ಇದ್ದಾರೆ. ರಾಜಧಾನಿ ಶಿಫ್ಟ್ ಮಾಡುವುದು ವಾಸ್ತವವಾಗಿ ಒಳ್ಳೆಯದು, ಬಟ್ ಪ್ರಾಕ್ಟಿಕಲ್ ಆಗಿ ತುಂಬಾ ಕಷ್ಟ ಇದೆ. ಇವಿಷ್ಟು ದಿನ ಸತ್ತು ಬದುಕ್ತಿರುವಂತಹ ಕನ್ನಡಿಗರ ದೆಹಲಿಯಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಜನರ ಮಾತು. ವಾಯುಮಾಲಿನ್ಯ ಇರೋದಕ್ಕೆ ಕಾರಣ ಏನು ಅಂತ ನಾವು ಜನರ ಹತ್ರ ಕೇಳಿದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಕೆಲವರು ಹೆಚ್ಚುತ್ತಾ ಇರೋ ಗಾಡಿಗಳು ಅಂದ್ರು, ಇನ್ ಕೆಲವರು ಪಂಜಾಬ್ ಮತ್ತೆ ಹರಿಯಾಣ ಭಾಗಗಳಲ್ಲಿ ಸುಡ್ತಿರುವಂತಹ ಬೆಳೆ ಅಂತ ಹೇಳಿದ್ರು. ಆದ್ರೆ ನಿಜವಾಗ್ಲೂ ದೆಹಲಿಯಲ್ಲಿ ಈಗ ಇರುವಂತಹ ವಾಯುಮಾಲಿನ್ಯ ಮಟ್ಟದ ಕಾರಣ ಏನು ಅಂತ ಮಾತಾಡೋದಕ್ಕೆ ನಮ್ ಜೊತೆಗಿದ್ದಾರೆ ಖ್ಯಾತ ವಿಶ್ಲೇಷಕರು ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಚಂದ್ರಕಾಂತ್ ಅವರು. ನಮಸ್ಕಾರ ಚಂದ್ರಕಾಂತ್ ಅವರೇ. ದೆಹಲಿಯಲ್ಲಿ ಈ ಮಟ್ಟದ ವಾಯು ಮಾಲಿನ್ಯ ಇರೋದಕ್ಕೆ ಏನ್ ಕಾರಣ, ಯಾಕೆ ಇಷ್ಟು ಮಟ್ಟದ ವಾಯು ಮಾಲಿನ್ಯ ದೆಹಲಿಯಲ್ಲಿದೆ? ಇದಕ್ಕೆ ಒಂದು ಕಾರಣ ಅನ್ನೋದಿಲ್ಲ, ದೇರ್ ಆರ್ ಸೆವರಲ್ ಥಿಂಗ್ಸ್. ಅಂದರೆ ಒಂದು ಫಾರ್ಮ್ ಸೆಕ್ಟರ್, ಎಲ್ಲರೂ ಇವತ್ತು ಅಗ್ರಿಕಲ್ಚರ್ನ ಬ್ರೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಇವರು ದೇ ಆರ್ ಬರ್ನಿಂಗ್ ದೇರ್ ಕ್ರಾಪ್ಸ್, ಅದಕ್ಕೆ ಆ ಸ್ಟಬಲ್ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅದೆಲ್ಲ ಯುನೋ ಆಲ್ ದಟ್ ಸ್ಮೋಕ್ ಇಲ್ಲಿ ದಿಲ್ಲಿನಲ್ಲಿ ಬರ್ತಾ ಇದೆ. ದಟ್ಸ್ ವೈ ಇಲ್ಲಿ ಇಷ್ಟು ಜಾಸ್ತಿ ವಾಯು ಕಾಲುಷ್ಯ ಇದೆ ಅಂತ. ಆದರೆ ಇದು ಜಸ್ಟ್ ಇದು ಈ ಎರಡು ರಾಜ್ಯಗಳಿಗೆ ಕನ್ಫೈನ್ ಆಗಿದ್ದು ಸಮಸ್ಯೆ ಅಲ್ಲ. ಇದು ಇನ್ಫ್ಯಾಕ್ಟ್ ಅಲ್ಲಿ ರೈಟ್ ಫ್ರಮ್ ಲಾಹೋರ್ ಕರಾಚಿಯಿಂದ ಇಫ್ ಯು ಸ್ಟಾರ್ಟ್ ಎಂಟೈರ್ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಅಪ್ ಟು ವೆಸ್ಟರ್ನ್ UP ವರೆಗೆ ದಿಸ್ ಥಿಂಗ್ ಸ್ಪ್ರೆಡ್ಸ್ ಈ ಸೀಸನ್ನಲ್ಲಿ. ದಟ್ಸ್ ಬೇಸಿಕಲಿ. ಆದರೆ ಒನ್ ಈಸ್ ಏನು ಅಂತ ಮಾತಾಡೋದಕ್ಕೆ ನಮ್ ಜೊತೆಗಿದ್ದಾರೆ ಖ್ಯಾತ ವಿಶ್ಲೇಷಕರು ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಚಂದ್ರಕಾಂತ್ ಅವರು. ನಮಸ್ಕಾರ ಚಂದ್ರಕಾಂತ್ ಅವರೇ.
ದೆಹಲಿಯಲ್ಲಿ ಈ ಮಟ್ಟದ ವಾಯು ಮಾಲಿನ್ಯ ಇರೋದಕ್ಕೆ ಏನ್ ಕಾರಣ, ಯಾಕೆ ಇಷ್ಟು ಮಟ್ಟದ ವಾಯು ಮಾಲಿನ್ಯ ದೆಹಲಿಯಲ್ಲಿದೆ? ಇದಕ್ಕೆ ಒಂದು ಕಾರಣ ಅನ್ನೋದಿಲ್ಲ, ದೇರ್ ಆರ್ ಸೆವರಲ್ ಥಿಂಗ್ಸ್. ಅಂದರೆ ಒಂದು ಫಾರ್ಮ್ ಸೆಕ್ಟರ್, ಎಲ್ಲರೂ ಇವತ್ತು ಅಗ್ರಿಕಲ್ಚರ್ನ ಬ್ರೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಪಂಜಾಬ್ ಹರಿಯಾಣದಲ್ಲಿ. ಇವರು ದೇ ಆರ್ ಬರ್ನಿಂಗ್ ದೇರ್ ಕ್ರಾಪ್ಸ್, ಅದಕ್ಕೆ ಆ ಸ್ಟಬಲ್ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅದೆಲ್ಲ ಯುನೋ ಆಲ್ ದ ಸ್ಮೋಕ್ ಇಲ್ಲಿ ದಿಲ್ಲಿನಲ್ಲಿ ಬರ್ತಾ ಇದೆ. ದಟ್ಸ್ ವೈ ಇಲ್ಲಿ ಇಷ್ಟು ಜಾಸ್ತಿ ವಾಯು ಕಾಲುಷ್ಯ ಇದೆ ಅಂತ. ಆದರೆ ಇದು ಜಸ್ಟ್ ಇದು ಈ ಎರಡು ರಾಜ್ಯಗಳಿಗೆ ಕನ್ಫೈನ್ ಆಗಿದ್ದು ಸಮಸ್ಯೆ ಅಲ್ಲ ಇದು. ಇನ್ಫ್ಯಾಕ್ಟ್ ಅಲ್ಲಿ ರೈಟ್ ಫ್ರಮ್ ಲಾಹೋರ್ ಕರಾಚಿಯಿಂದ ಇಫ್ ಯು ಸ್ಟಾರ್ಟ್ ಎಂಟೈರ್ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಅಪ್ ಟು ವೆಸ್ಟರ್ನ್ ಯು ಪಿವರೆಗೆ ದಿಸ್ ಥಿಂಗ್ ಸ್ಪ್ರೆಡ್ಸ್ ಈ ಸೀಸನ್ನಲ್ಲಿ. ದಟ್ಸ್ ಬೇಸಿಕಲಿ. ಆದರೆ ಒನ್ ಈಸ್ ಎ ಫಾರ್ಮ್ ಇಶ್ಯೂ ಬೇಸಿಕಲಿ. ಅಂದರೆ ಇಲ್ಲಿ ಹರಿಯಾಣ ಪಂಜಾಬ್ ಫಾರ್ಮರ್ಸ್ ಇಲ್ಲಿ ಇವರೆಲ್ಲ ನಮ್ಮ ಥರ ಅಲ್ಲ, ನಮ್ಮ ಸೌತ್ ಇಂಡಿಯನ್ ಫಾರ್ಮರ್ಸ್ ಆ ಥರ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸು ಫಾರ್ಮ್ ಇಶ್ಯೂ ಬೇಸಿಕಲಿ. ಅಂದರೆ ಇಲ್ಲಿ ಹರಿಯಾಣ ಪಂಜಾಬ್ ಫಾರ್ಮರ್ಸ್ ಇಲ್ಲಿ ಇವರೆಲ್ಲ ನಮ್ಮ ಥರ ಅಲ್ಲ, ನಮ್ಮ ಸೌತ್ ಇಂಡಿಯನ್ ಫಾರ್ಮರ್ಸ್ ಆ ಥರ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆರ್ ಡಿಫ್ರೆಂಟ್. ಇಲ್ಲಿ ಬೇರೆ ಪ್ರಾಕ್ಟೀಸಸ್. ಇಲ್ಲಿ ಅವರಿಗೆ ಪ್ಯಾಡಿ ಕಲ್ಟಿವೇಷನ್ನು ಎಲ್ಲ ಬೈ ಅಕ್ಟೋಬರ್ ಎಂಡ್ಗೆ ಕಂಪ್ಲೀಟ್ ಆಗುತ್ತೆ. ಆದಮೇಲೆ ಇವರಿಗೆ ಹಾರ್ಡ್ಲಿ 20 ಡೇಸ್ ಟೈಮ್ ಸಿಗುತ್ತೆ ಫಾರ್ ಸೋಯಿಂಗ್ ವೀಟ್ ಅಗೈನ್ ನೆಕ್ಸ್ಟ್ ಕ್ರಾಪ್ಗೆ. ಅಂದರೆ ಈ ಶಾರ್ಟ್ ಪೀರಿಯಡ್ನಲ್ಲಿ, ವಿಂಡೋನಲ್ಲಿ ಇವರು ದೇರ್ ಇಸ್ ನೋ ಅದರ್ ಗೋ ಫಾರ್ ದೆಮ್ ಎಕ್ಸೆಪ್ಟ್ ಬರ್ನ್ ದೇರ್ ಕ್ರಾಪ್ಸ್ ಆರ್ ಡಿಫ್ರೆಂಟ್. ಇಲ್ಲಿ ಬೇರೆ ಪ್ರಾಕ್ಟೀಸಸ್. ಇಲ್ಲಿ ಅವರಿಗೆ ಪ್ಯಾಡಿ ಕಲ್ಟಿವೇಷನ್ನು ಎಲ್ಲ ಬೈ ಅಕ್ಟೋಬರ್ ಎಂಡ್ಗೆ ಕಂಪ್ಲೀಟ್ ಆಗುತ್ತೆ. ಆದಮೇಲೆ ಇವರಿಗೆ ಹಾರ್ಡ್ಲಿ 20 ಡೇಸ್ ಟೈಮ್ ಸಿಗುತ್ತೆ ಫಾರ್ ಸೋಯಿಂಗ್ ವೀಟ್ ಅಗೈನ್ ನೆಕ್ಸ್ಟ್ ಕ್ರಾಪ್ಗೆ. ಅಂದರೆ ಈ ಶಾರ್ಟ್ ಪೀರಿಯಡ್ನಲ್ಲಿ, ವಿಂಡೋನಲ್ಲಿ ಇವರು ದೇರ್ ಇಸ್ ನೋ ಅದರ್ ಗೋ ಫಾರ್ ದೆಮ್ ಎಕ್ಸೆಪ್ಟ್ ಬರ್ನ್ ದೇರ್ ಕ್ರಾಪ್ಸ್. ನಾವು ಆಫ್ಟರ್ ಗ್ರೀನ್ ರಿವಲ್ಯೂಷನ್ ವಿ ಹ್ಯಾವ್ ಸಾರ್ಟ್ ಸೊಲ್ಯೂಷನ್ಸ್ ಫಾರ್ ಇನ್ಕ್ರೀಸಿಂಗ್ ನಮ್ಮ ಈಲ್ಡ್ ಎಲ್ಲ ಅಗ್ರಿಕಲ್ಚರ್ ಎಲ್ಲ. ನಾವು ವಿ ಹ್ಯಾವ್ ಲುಕ್ಡ್ ಇನ್ ಟು ಆದಮೇಲೆ ಇಲ್ಲಿ ಭಾಳ ಇಂಪ್ರೂವೇಷನ್. ವಿ ಹ್ಯಾವ್ ಸಾರ್ಟ್ ಸೊಲ್ಯೂಷನ್ಸ್ ಫಾರ್ ಇನ್ಕ್ರೀಸಿಂಗ್ ನಮ್ಮ ಈಲ್ಡ್ ಎಲ್ಲ ಅಗ್ರಿಕಲ್ಚರ್ ಎಲ್ಲ. ನಾವು ವಿ ಹ್ಯಾವ್ ಲುಕ್ಡ್ ಇನ್ ಟು ಆದಮೇಲೆ ಇಲ್ಲಿ ಭಾಳ ಇಂಪ್ರೂವ್ಮೆಂಟ್ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ದೇ ಹ್ಯಾವ್ ಬಿಕಮ್ ದ ಗ್ರ್ಯಾನರಿ ಆಫ್ ದ ಕಂಟ್ರಿ. ನಾವು ಇವ್ರನ್ನು ಪಂಜಾಬ್ ಹರಿಯಾಣ ಅವ್ರನ್ನು ಇಲ್ಲಿ ವಿ ಯೂಶ್ವಲಿ ರಿಫರ್ ಟು ದೇಮಸ್. ಆದರೆ ಆಮೇಲೆ ಅವ್ರು ನಾವು ಅಗ್ರಿಕಲ್ಚರ್ ಸೊಲ್ಯೂಷನ್ಸ್ ನಾಟ್ ಹಾಲಿಸ್ಟಿಕ್ ಸೊಲ್ಯೂಷನ್ಸ್ ಯಾವಾಗಲೂ ತೋರಿಸಲಿಲ್ಲ ಅವ್ರಿಗೆ. ದ ಗ್ರ್ಯಾನರಿ ಆಫ್ ದ ಕಂಟ್ರಿ. ನಾವು ಇವ್ರನ್ನು ಪಂಜಾಬ್ ಹರಿಯಾಣ ಅವ್ರನ್ನು ಇಲ್ಲಿ ವಿ ಯೂಶ್ವಲಿ ರಿಫರ್ ಟು ದೇಮಸ್. ಆದರೆ ಆಮೇಲೆ ಅವ್ರು ನಾವು ಅಗ್ರಿಕಲ್ಚರ್ ಸೊಲ್ಯೂಷನ್ಸ್ ನಾಟ್ ಹಾಲಿಸ್ಟಿಕ್ ಸೊಲ್ಯೂಷನ್ಸ್ ಯಾವಾಗಲೂ ತೋರಿಸಲಿಲ್ಲ ಅವ್ರಿಗೆ. ನಾವು ಟೆಕ್ನಾಲಜಿನು, ಹಾರ್ವೆಸ್ಟಿಂಗ್ ಟೆಕ್ನಾಲಜಿನೂ ಡೆವಲಪ್ ಮಾಡಲಿಲ್ಲ. ಇವತ್ತಿಗೆ ವಿ ಯೂಸ್ ದ ಓಲ್ಡ್ ಟೆಕ್ನಾಲಜಿ ಎವ್ರಿವೇರ್. ಸೆಕೆಂಡ್ಲಿ, ನಮ್ಮ ಥರ ಲೈಕ್ ಅವರ್ ಫಾರ್ಡರ್ ಪ್ಯಾಡಿಯಿಂದ ಬರೋದು ಇವರಿಗೆ ವೇಸ್ಟ್. ಅದು ಇಟ್ಸ್ ಅ ವೇಸ್ಟ್ ಫಾರ್ಡರ್. ದಿಸ್ ಸ್ಟಬಲ್ ಈಸ್ ನಾಟ್ ಫೆಡ್ ಟು ದಿ ಅನಿಮಲ್ಸ್. ನಮ್ಮ ಅನಿಮಲ್ಸ್ ಕ್ಯಾಟಲ್ಗೆ ಅದು ಅವ್ರು ಕೊಡೋದಿಲ್ಲ. ಯಾಕಂದರೆ ಅದಕ್ಕಿಂತ ಮೋರ್ ಎನರ್ಜೆಟಿಕ್ ಆ್ಯಂಡ್ ಮೋರ್ ವೈಬ್ರೆಂಟ್ ಆಪ್ಷನ್ಸ್ ಇದೆ ಅವರಿಗೆ. ದಟ್ ಈಸ್
ನಾವು ಟೆಕ್ನಾಲಜಿನು ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ವೀತ್ ಶುಗರ್ ಕೇನ್ ಬಾಜ್ರ ಜೋವಾರ್ ಆ ಸ್ಟಬಲ್ನ ಅವರು ಭೂಸ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ದೇರ್ ಕ್ಯಾಟಲ್ಗೆ ಅವರೆಲ್ಲ ಕೊಡ್ತಾರೆ. ಅದು ಒಂದು ಸೊ ಆಪ್ಷನ್ ಇಲ್ಲದೇ ಇರೋದ್ರಿಂದ ಅವರು ದೇ ಗೋ ಫಾರ್ ಬರ್ನಿಂಗ್ ದ ಕ್ರಾಪ್. ಒನ್ ಗೌರ್ಮೆಂಟ್ ಇಲ್ಲಿ ಕುಡ್ ಹ್ಯಾವ್ ಇಂಟರ್ವೀನ್ ಅಟ್ ಲೀಸ್ಟ್ ಆಲ್ ದಿ ಗೌರ್ಮೆಂಟ್ ದೇ ಶುಡ್ ಕಮ್ ಟುಗೆದರ್ ಅಂಡ್ ಒಟ್ಟಿಗೆ ದೇ ಮಸ್ಟ್ ಬ್ರಿಂಗ್ ಕಮ್ ಔಟ್ ವಿತ್ ಸಮ್ ಸೊಲ್ಯೂಷನ್ಸ್. ಒಂದು ಸೆಕೆಂಡ್ ಡೆಲ್ಲಿನಲ್ಲಿ ವಿಚ್ ನಾಟ್ ಮೆನಿ ಇನ್ ದಿ ಕಂಟ್ರಿ ಆನ್ ಇನ್ ಡೆಲ್ಲಿನೂ ಇವ್ರಿಗೆ ಗೊತ್ತಿಲ್ಲ ಏನಂದರೆ ಇಲ್ಲಿ ದೇರ್ ಆರ್ ಮೋರ್ ದೆನ್ 1.3 lakh ಇಂಡಸ್ಟ್ರೀಸ್ ಇತ್ ಇನ್ ಡೆಲ್ಲಿ, ಆಲ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್. ಐದರ್ ದೇ ಆರ್ ಪೇಂಟ್ ಮೇಕಿಂಗ್ ಒನ್ಸ್ ಆರ್ ದೇ ಆರ್ ಕೆಮಿಕಲ್ ಮೇಕಿಂಗ್ ಒನ್ಸ್ ಡೈಯಿಂಗ್ ಯೂನಿಟ್ಸ್ 1.3 lakh ಇದೆ. ಇದು ಬೋತ್ ರೆಸಿಡೆನ್ಷಿಯಲ್ ನಾನ್ ರೆಸಿಡೆನ್ಷಿಯಲ್ ಏರಿಯಾನಲ್ಲಿದೆ. ಆದರೆ ಬಿಕಾಸ್ ಆಫ್ ದಿ ಕರಪ್ಷನ್ ನೋ ಒನ್ ಹಿಯರ್ ಕೇರ್ಸ್ ಫಾರ್ ಇಟ್. ಆ್ಯಂಡ್ ದ ಥರ್ಡ್ ರೀಸನ್ ಇಲ್ಲಿ ಈಸ್ ದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ. ಹೆವಿ ಕನ್ಸ್ಟ್ರಕ್ಷನ್ ಗೋಸಾನ್ ಇನ್ ಆ್ಯಂಡ್ ಅರೋನಾಲಜಿನೂ ಡೆವಲಪ್ ಮಾಡಲಿಲ್ಲ. ಇವತ್ತಿಗೆ ವಿ ಯೂಸ್ ದ ಓಲ್ಡ್ ಟೆಕ್ನಾಲಜಿ ಎವ್ರಿವೇರ್. ಸೆಕೆಂಡ್ಲಿ ನಮ್ಮ ಥರ ಲೈಕ್ ಅವರ್ ಫಾರ್ಡರ್ ಪ್ಯಾಡಿಯಿಂದ ಬರೋದು ಇವರಿಗೆ ವೇಸ್ಟ್, ಅದು ಇಟ್ಸ್ ಅ ವೇಸ್ಟ್ ಫಾರ್ಡರ್. ದಿಸ್ ಡಬಲ್ ಈಸ್ ನಾಟ್ ಫೆಡ್ ಟು ದಿ ಅನಿಮಲ್ಸ್, ನಮ್ಮ ಅನಿಮಲ್ಸ್ ಕ್ಯಾಟಲ್ಗೆ ಅದು ಅವ್ರು ಕೊಡೋದಿಲ್ಲ. ಯಾಕಂದರೆ ಅದಕ್ಕಿಂತ ಮೋರ್ ಎನರ್ಜೆಟಿಕ್ ಆ್ಯಂಡ್ ಮೋರ್ ವೈಬ್ರೆಂಟ್ ಆಪ್ಷನ್ಸ್ ಇದೆ ಅವರಿಗೆ, ದಟ್ ಈಸ್ ವೀತ್ ಶುಗರ್ ಕೇನ್ ಬಾಜ್ರ ಜೋವಾರ್. ಆ ಸ್ಟಬಲ್ನ ಅವರು ಭೂಸ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ದೇರ್ ಕ್ಯಾಟಲ್ಗೆ ಅವರೆಲ್ಲ ಕೊಡ್ತಾರೆ. ಅದು ಒಂದು ಸೊ ಆಪ್ಷನ್ ಇಸ್ ಡೆಲ್ಲಿ ಆ್ಯಂಡ್ ದೇರ್ ಇಸ್ ಮುನ್ಸಿಪಾಲಿಟೀಸ್ ನೆವರ್ ಬಾದರ್. ಅವರೇನು ಅಲ್ಲಿ ಹೋಗಿ ಇಂಟರ್ಫಿಯರ್ ಆಗೋದಿಲ್ಲ, ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅವರೇನು ಮೆಷರ್ಸು ತಗೊಳ್ಳೋದಿಲ್ಲ. ಆಟ್ ದ ಮೋಸ್ಟ್ ದೇ ಟೇಕ್ ದ ಬ್ರೈಬ್ಸ್ ಆ್ಯಂಡ್ ಗೋ ಅವೇ, ದಟ್ಸ್ ಒನ್. ಇನ್ ಫ್ಯಾಕ್ಟ್ ಒನ್ ವಿಸಿಲ್ ಬ್ಲೋಯರ್ ಹ್ಯಾಸ್ ರೀಸೆಂಟ್ಲಿ ಬ್ರಾಟ್ ದಿಸ್ ಟು ದಿ ನೋಟಿಸ್ ಆಫ್ ಗೌರ್ಮೆಂಟ್ಗೆ, ಸಿ ಜೆಗೆ ಎಲ್ಲ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ ಫ್ಯಾಕ್ಟ್ ಅವರು ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಸಮ್ 30-35 years ಕೆಲಸ ಮಾಡಿದ್ದವರು. ಅವರು ಡಿಟೇಲ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಟೇಟಿಂಗ್ ದಟ್ ಇದೆಲ್ಲ ಕಾರಣ ಇದೆ, ಇದಕ್ಕೂ ನಾವು ಅನ್ಲೆಸ್ ವಿ ಸ್ಟಾಪ್ ದಿಸ್ ಇದು ಕೀಪ್ಸ್ ಆನ್ ಗ್ರೋಯಿಂಗ್ ಆ್ಯಂಡ್ ಪೀಪಲ್ ಕೀಪ್ ಸಫರಿಂಗ್ ಅಂತ. ದೇ ಗೋ ಫಾರ್ ಬರ್ನಿಂಗ್ ದ ಕ್ರಾಪ್. ಒನ್ ಗೌರ್ಮೆಂಟ್ ಇಲ್ಲಿ ಕುಡ್ ಹ್ಯಾವ್ ಇಂಟರ್ವೀನ್ ಅಟ್ ಲೀಸ್ಟ್ ಆಲ್ ದಿ ಗೌರ್ಮೆಂಟ್ ದೇ ಶುಡ್ ಕಮ್ ಟುಗೆದರ್ ಅಂಡ್ ಒಟ್ಟಿಗೆ ದೇ ಮಸ್ಟ್ ಬ್ರಿಂಗ್ ಕಮ್ ಔಟ್ ವಿತ್ ಸಮ್ ಸೊಲ್ಯೂಷನ್ಸ್. ಒಂದು ಸೆಕೆಂಡ್ ಡೆಲ್ಲಿನಲ್ಲಿ ವಿಚ್ ನಾಟ್ ಮೆನಿ ಇನ್ ದಿ ಕಂಟ್ರಿ ಆನ್ ಇನ್ ಡೆಲ್ಲಿನೂ ಇವ್ರಿಗೆ ಗೊತ್ತಿಲ್ಲ ಏನಂದರೆ ಇಲ್ಲಿ ದೇರ್ ಆರ್ ಮೋರ್ ದೆನ್ 1.3 lakh ಇಂಡಸ್ಟ್ರೀಸ್ ಇತ್ ಇನ್ ಡೆಲ್ಲಿ, ಆಲ್ ಪೊಲ್ಯೂಟಿಂಗ್ ಇಂಡಸ್ಟ್ರೀಸ್.
See, last year alone, Pakistan, because of this crop burning on our side and on their side of Punjab and Sindh, about 70,000 people perished. Delhi, last year, our mortality rate was 60,000. 60,000 people died because of lung-related issues. Either they are paint-making ones or they are chemical-making ones, dying units. 1.3 lakh ide idu both residential non residential area nallide adre because of the corruption no one here cares for it and the third reason illi is the construction activity heavy construction goes on in and around Delhi and there is municipalities never bother avare eno allu hogi interfere agodilla adannu stop madlikke avare eno measures tagolodilla at the most they take their bribes and go away that's one in fact one whistleblower has recently brought this pollution related issues ಆದರೆ ನಮ್ಮ ಗೌರ್ಮೆಂಟು ನಮ್ಮ ಮೀಡಿಯಾ ಅದೆಲ್ಲ ವಿ ಡೋಂಟ್ ಇವನ್ ಲುಕ್ ಇನ್ ಟು ದಟ್ ಬೇಸಿಕಲಿ ಅದು ಒಂದೊಂದು ಪ್ರಾಬ್ಲಮ್ ದೆನ್ ದೆರ್ ಆರ್ ಅಪಾರ್ಟ್ ಫ್ರಮ್ ದಿ ಇಂಡಸ್ಟ್ರಿಯಲ್ ಯೂನಿಟ್ಸ್ ದಟ್ ಆರ್ ಇಲ್ಲಿ ಡೆಲ್ಲಿ ವಿತ್ ಇನ್ ಡೆಲ್ಲಿ ಯಾವುದಿದೋ ಅದಕ್ಕೆ ಇನ್ ಅಡಿಷನ್ ಟು ದಟ್ ವಿ ಹ್ಯಾವ್ ಇನ್ ಆ್ಯಂಡ್ ಅರೌಂಡ್ ಎನ್ ಸಿ ಆರ್ ರೀಜನ್ನಲ್ಲಿ ಭಾಳ ಜಾಸ್ತಿ ಇದೆ ಇಂಡಸ್ಟ್ರೀಸ್ ಅವರು ದೇ ಆರ್ ಅನದರ್ ರೀಸನ್ ಫಾರ್ ದಿಸ್ ಆ್ಯಂಡ್ ವೆಹಿಕಲ್ಸ್ ಆರ್ ಎಲ್ಲ ಎಲ್ಲ ಆರ್ ಎ ಪಾರ್ಟ್ ಆಫ್ ದಿಸ್ ಬಟ್ ನಾಟ್ ಮಚ್ ಇನ್ ಫ್ಯಾಕ್ಟ್ ಸೊ ಮೋಸ್ಟ್ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಇಲ್ಲಿ ನಾವು ವಿ ಶುಡ್ ಎನ್ಕ್ವೈರ್ ಮಾಡಬಹುದು ಅಂದರೆ ಟು ದಿ ನೋಟಿಸ್ ಆಫ್ ಗೌರ್ಮೆಂಟ್ಗೆ ಸಿ ಜೆಗೆ ಎಲ್ಲ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಅವರು ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಸಮ್ 30-35 ಇಯರ್ಸ್ ಕೆಲಸ ಮಾಡಿದ್ದವರು ಅವರು ಡಿಟೈಲ್ಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಟೇಟಿಂಗ್ ದಟ್ ಇದೆಲ್ಲ ಕಾರಣ ಇದೆ ಇದಕ್ಕೂ ನಾವು ಅನ್ಲೆಸ್ ವಿ ಸ್ಟಾಪ್ ದಿಸ್ ಇದು ಕೀಪ್ಸ್ ಆನ್ ಗ್ರೋಯಿಂಗ್ ಅಂಡ್ ಪೀಪಲ್ ಕೀಪ್ ಸಫರಿಂಗ್ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ ಪೊಲ್ಯೂಷನ್ ಕಂಟ್ರೋಲ್ ಮಿನಿಸ್ಟ್ರೀಸ್ ವಾಟ್ ಎವರ್ ಯು ಕಾಲ್ ನಾವು ಹೇಳೋದು ಯಾಕೆ ಅದೆಲ್ಲ ಲೀಸ್ಟ್ ಪ್ರಯಾರಿಟಿ ಥಿಂಗ್ಸ್ ನಮ್ಮ ಕಂಟ್ರಿನಲ್ಲಿ ಡೆಲ್ಲಿನಲ್ಲೇ ಅಲ್ಲ ಎಲ್ಲ ಕಡೆಯೂ ದೇಶದಲ್ಲಿ ನೀವು ಯು ಗೋ ಎನಿವೇರ್ ಇನ್ ಎನಿ ರಾಜ್ಯದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪೊಲ್ಯೂಷನ್ ಕಂಟ್ರೋಲ್ ಮಿನಿಸ್ಟ್ರಿ ಅನ್ನೋದು ಜೂನಿಯರ್ ಮೋಸ್ಟ್ ಮಿನಿಸ್ಟರ್ ಇರ್ತಾರೆ ಅದು ಒಂದು ನೆಗ್ಲೆಕ್ಟೆಡ್ ಏರಿಯಾ ಅದಕ್ಕೆ ಬಜೆಟ್ ಇರೋದಿಲ್ಲ ಅದರ ಅವರ ಆಫೀಷಸ್ ಮೇಲೆ ಏನು ನಿಯಂತ್ರಣ ಅನ್ನೋದು ಯಾವುದು ನಿಯಂತ್ರಣ ಅನ್ನೋದು ಇರೋದಿಲ್ಲ ಆ್ಯಂಡ್ ನೋ ಒನ್ ಬಾದರ್ಸ್ It should have been the highest priority ministry in this country because we are least responsible and accountable people for in this nation. So, these are the major reasons for pollution in Delhi. That's it. ಅವ್ರು ಹೇಳ್ತಿರೋದು ಏನು ಅಂತಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಭಾಗಗಳಲ್ಲಿ ಬೆಳೆ ಸುಡೋದು ಒಂದು ಕಾರಣ ಆದ್ರೆ ದೆಹಲಿಯಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಕಾರ್ಖಾನೆಗಳಿದೆ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಿಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಬ್ಯೂರೋಕ್ರಸಿ ಆಗ್ಲಿ ನಮ್ಮ ಐಎಎಸ್ ಆಫೀಸರ್ಗಳಾಗ್ಲಿ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಿಲ್ಲ ಯಾಕೆ ಅಂದ್ರೆ ದೆಹಲಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ಆ ಮಟ್ಟಕ್ಕೆ ತಾಂಡವ ಆಡ್ತಾ ಇದೆ ಅಂತ ಹೋದ ವರ್ಷ 70,000 ಜನ ಪಲ್ಯೂಷನ್ ರಿಲೇಟೆಡ್ ವಾಯು ಮಾಲಿನ್ಯದ ಕುರಿತಾಗಿ ಲಂಗ್ ಡಿಸೀಸಸ್ ಆಗಿರ್ಬೋದು ಕ್ಯಾನ್ಸರ್ ಆಗಿರಬಹುದು ಆಸ್ತಮ ಆಗಿರಬಹುದು ಈ ಎಲ್ಲ ಕಾಯಿಲೆಗಳಿಂದ ಸಾಯ್ತಾರೆ ಈ ವರ್ಷ ಸುಮಾರು ಈಗಾಗಲೇ 70,000 ಕೇಸಸ್ಗಳು ದಾಖಲಾಗಿದೆ ಅನ್ನೋದು ಇದಕ್ಕೆ ಕೊನೆನೇ ಇಲ್ವಾ See, last year alone, Pakistan, because of this crop burning on our side and on their side of Punjab and Sindh, about 70,000 people perished. Delhi, last year, our mortality rate was 60,000. 60,000 people died because of lung-related issues, this pollution-related issues. That's why our government, our media,
ಅದೆಲ್ಲ ವಿ ಡೋಂಟ್ ಇವನ್ ಲುಕ್ ಇನ್ ಟು ದಟ್ ಬೇಸಿಕಲಿ. ಅದು ಒಂದೊಂದು ಪ್ರಾಬ್ಲಮ್. ದೆನ್ ದೇರ್ ಆರ್ ಅಪಾರ್ಟ್ ಫ್ರಮ್ ದಿ ಇಂಡಸ್ಟ್ರಿಯಲ್ ಯೂನಿಟ್ಸ್ ದಟ್ ಆರ್ ಇಲ್ಲಿ ಡೆಲ್ಲಿ ವಿತ್ ಇನ್ ಡೆಲ್ಲಿ ಯಾವುದಿದೋ ಅದಕ್ಕೆ ರಾಷ್ಟ್ರ ರಾಜಧಾನಿಯಾದ ದೆಹಲಿಯ ಕತೆ ಇದಾದ್ರೆ ಮುಂದಿನ ಟಾರ್ಗೆಟ್ ರಾಜ್ಯ ರಾಜಧಾನಿಯಾದ ಬೆಂಗಳೂರು. ಇದೇ ಟ್ರಾಫಿಕ್ ಮಟ್ಟ ಬೆಂಗಳೂರಿನಲ್ಲಿ ಇನ್ನಷ್ಟು ಹೆಚ್ಚಾದ್ರೆ ಬೆಂಗಳೂರು ಕೂಡ ಅತಿ ಶೀಘ್ರದಲ್ಲೇ ಗ್ಯಾಸ್ ಚೇಂಬರ್ ಆಗಿ ಮಾರ್ಪಾಡಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನಾದ್ರೂ ನಾವು ಜಾಗೃತರಾಗೋಣ, ಪ್ರಜ್ಞಾವಂತ ಪ್ರಜೆಗಳಾಗಿ ಬದುಕೋಣ. ಡೆಲ್ಲಿ ಡೈರಿಯ ಮೊದಲನೆಯ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.